ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಮಧುಶ್ರೀ ಟ್ಯಾಲೆಂಟ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ. ಈಗ ಟೈಮ್ ಬಂದು 12:30. ನಾನೀಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 12:30 ಆಗಿದೆ. ಈಗ ಸ್ನಾನ ಮಾಡ್ಕೊಬಂದಿದ್ದೀನಿ. ಎಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ಇಷ್ಟೊತ್ತಾಗುತ್ತೆ. ನಮ್ಮನೆ ಪಾಪುರದಿಂದ ಪಾಪುಗೆ ಊಟ ಮಾಡಿಸಿ, ನಾ ಊಟ ಮಾಡಿ, ಅಡುಗೆ ಮಾಡಿ, ನಾಷ್ಟ ಮಾಡಿ ಎಲ್ಲ ಕಂಪ್ಲೀಟ್ ಮಾಡೋಷ್ಟ್ರಲ್ಲಿ 12:30 ಕೆಲವೊಂದು ದಿನ 2 ಗಂಟೆ ಕೂಡ ಆಗುತ್ತೆ. ನೋಡಿ, ಪಾಪು ಆಟಾಡ್ತಾ ಹೀಗೆ ಮಲ್ಕೊಂಡಿದ್ದೇನೆ. ಅಕಸ್ಮಾತ್ ನಾನು ಎತ್ಕೊಂಡು ಹೋಗಿ ರೂಮಲ್ಲಿ ಮಲ್ಕಿಸ್ಬಿಟ್ರೆ ಎದ್ಬಿಡ್ತಾನೆ. ಇನ್ನು ಆವತ್ತಿನ ದಿನ ಎಲ್ಲ ಫುಲ್ ಅಳ್ತಾನೆ ಇರ್ತಾನೆ. ಹೆಂಗೋ ಅಲ್ಲೇ ಮಲ್ಕೊಳ್ಳಿ ಅಂತ ಅಲ್ಲೇ ಮಲಗಿಸಿದ್ದೀನಿ. ಅಲ್ಲೇ ಮಲಗಿಸಿದ್ದೀನಿ ಅವನಿಗೆ. ಬಾಯ್ ತಕ್ಕೊಂಡು ಆ ಅಂದ್ಕೊಂಡು ಮಲ್ಕೊಂಡಿದ್ದಾನೆ. ಈಗೇನಾದರೂ ನಾನು ಸ್ವಲ್ಪ ಸೌಂಡ್ ಆಗಿರ್ತದೆ. ಈಗೇನಾದರೂ ನಾನು ಅವನು ಎದ್ದಿದ್ರೆ, ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ರೆ, ನಾನು ಯಾವಾಗ ಕ್ಯಾಮ್ರಾ ಮುಂದೆ ಮಾತಾಡ್ತೀನಿ ಅವಾಗ ಅವನು ಜೋರಾಗಿ ಕಿರಿಸ್ತಾನೆ. ಅದು ಏನೋ ಅವನಿಗೆ. ನಾನು ವ್ಲಾಗ್ ಮಾಡಬೇಕಾದ್ರೆ ಈಗ ನಾನು ಮಾತಾಡ್ತೀನಲ್ವ, ಅದು ಮತ್ತೆ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ಅದೆಲ್ಲ ಕೇಳಿಸ್ಕೊಳ್ತೀನಲ್ಲ, ಹೇಗೆ ಮಾತಾಡಿದ್ದೀನಿ ಇಲ್ಲ ಅಂತ ಅಂದ್ಕೊಂಡೆ. ಅದು ಅವನು ಕಿರಿಸ್ತಾನಲ್ಲ, ಅದನ್ನು ಕೇಳೋಕ್ಕೆ ಅವನು ತುಂಬ ಇಷ್ಟಪಡ್ತಾನೆ. ಅದರಿಂದ ಅವನು ಕಿರಿಸ್ತಾನೆ. ಏನು ಮಾಡೋದು. ನೆನ್ನೆ ಜಾಮೂನ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಜಾಮೂನು. ಈಗ ಎಷ್ಟು ಹೊಟ್ಟೆ ಖಾಲಿಯಾಗಿದೆ ಅಂತ ಅಂದರೆ ಜಾಮೂನು ನೋಡ್ಬೋದು. ಸುಮಾರು ಇಲ್ಲ ಅಂದರೂ ಒಂದು 25 ಆಗಿತ್ತು ಜಾಮೂನು. ಈಗ ಬರೀ 6 ಜಾಮೂನ್ ಇದೆ. ನಮ್ಮನೆ ಅಷ್ಟು ಇಷ್ಟಪಟ್ಟು ಎಲ್ಲ ತಿಂತಾರೆ ಜಾಮೂನ. ನಾನು ಡ್ರೈ ಜಾಮೂನ್ ಕೂಡ ಮಾಡಿದ್ದೆ ಅಲ್ವಾ, ಅದರಿಂದ ಬೇಗ ಬೇಗ ಜಾಮೂನ್ ಖಾಲಿಯಾಗಿಬಿಟ್ಟಿದೆ. ತುಂಬ ಚೆನ್ನಾಗಿ ಬಂದಿದೆ ಜಾಮೂನು. ನಾವೆಲ್ಲ ಒಂದು ಸ್ವಲ್ಪ ಲೈಟ್ ಸ್ವೀಟ್ ತಿನ್ನೋರು, ಅದರಿಂದ ಒಂದು ಸ್ವಲ್ಪ ಸಕ್ಕರೆ ಕಮ್ಮಿನೇ ಹಾಕಿದೆ ನಾನು ಅದಕ್ಕೆ. ಲೈಟಾಗಿದೆ ಜಾಮೂನು, ನನಗೆ ಹಂಗಿದ್ರೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ, ಇಲ್ಲಾಂದರೆ ನಂಗೆ ಜಾಸ್ತಿ ಸ್ವೀಟ್ ಇದ್ದರೆ ನಾನು ತಿನ್ನೋಕ್ಕೆ ಹೋಗಲ್ಲ ಅದನ್ನು. ಇವತ್ತು ಶೋಕೇಶ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ನೀಟಾಗೆಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡ್ತಿರ್ಬೋದು ಎಲ್ಲ ನನ್ನ ಬಾಟಲ್ ಆರ್ಟು ಇಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಜೋಡಿಸಿಟ್ಟಿದ್ದೀನಿ. ಅವನ್ನೆಲ್ಲ ಒಂದು ಸಾಫ್ಟ್ ಟಾಯ್ಸ್ ಇದೆ. ಅವನ ನಾಮಕರಣಕ್ಕೆ ಗಿಫ್ಟ್ ಬಂದಿದ್ದು, ಕೆಲವೊಂದು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು ಇದೆಲ್ಲ. ನಾನು ಅವನಿಗೆ ತುಂಬ ಕಾರು ಅದೆಲ್ಲ ಕ್ರೇಜ್ ಇರಲಿಲ್ಲ. ಅವನು ಪಾಪು ಅಂದರೆ ಒಂದು 5-6 ಅವನಿಗೆ ಗೊಂಬೆಗಳು ಕಂಡ್ರೆ ತುಂಬ ಇಷ್ಟ ಆಗ್ತಿತ್ತು. ಅದರಿಂದ ನಾನು ಅವನಿಗೆ ಗೊಂಬೆಗಳನ್ನ ತರಿಸ್ಕೊಟ್ಟಿದ್ದೆ. ಈಗ ಗೊಂಬೆಗಳನ್ನ ಅಷ್ಟು ಇಷ್ಟಪಡಲ್ಲ. ಈಗ ಕಾರ್ಗಳು, ಕಾರು, ಜೀಪು ಈ ಥರ ಇರುತ್ತಲ್ವ, ಅದನ್ನು ಇಷ್ಟಪಡ್ತಾನೆ. ಈಗ ನಿನ್ನೆನೂ ಅಷ್ಟೇ ಡಿಮಾರ್ಟ್ಗೆ ಹೋದಾಗ ಒಂದು ಕಾರ್ ತೆಗೆಸ್ಕೊಂಡು ಬಂದಿದ್ದಾನೆ. ಏನಾರ ನೋಡ್ತು ಅಂದರೆ ಬಿಡೋದಿಲ್ಲ, ಹಂಗೆ ಕೈಲಿ ಹಿಂಗೆ ಗಟ್ಟಿಗೆ ಇಟ್ಕೊಂಡು ಬಿಟ್ಟಿರ್ತಾನೆ. ಅದನ್ನು ನಾವು ಕಿತ್ಕೊಳಕ್ಕೆ ಹೋಗಲ್ಲ, ಕಿತ್ಕೊಂಡ್ರೆ ಏನು ಕಿಟಾನೆ ಕಿರ್ಚ್ಕೊಂಡು ಅಳ್ತಾನೆ. ಏನು ಮಾಡೋದು, ತಗೊಳ್ಳೋಣ ಅಂದ್ಕೊಂಡು ತಕ್ಕೊಟ್ಟು ಒಂದು ಕಾರ್ ಅಲ್ವಾ, ಇಷ್ಟೊಂದು ದಿನ ಆಗಿದೆ ಅವನಿಗೆ ತಕ್ಕೊಟ್ಟು, ಏನು ತಕ್ಕೊಟ್ಟಿಲ್ಲ ಅಂದ್ಕೊಂಡೆ ತಕ್ಕೊಟ್ಟೆ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೇ ಕಾಣ್ತಿರೋಂಥ ರೆಡ್ ಕಲರ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾಕೆ ಅಂತಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರಿಂದ ನೀವೇ ನನ್ನ ವಿಡಿಯೋಸ್ನೆಲ್ಲ ಫಸ್ಟ್ ನೋಡ್ಬೋದು. ನಮ್ಮನೆಗೆ ಏನೋ ಅಂತ ತಂದಿದ್ದೀವಿ. ಏನು ಅಂತ ಅಂದರೆ ಅದು ಈಗಲೇ ತೋರಿಸಲ್ಲ, ನೆಕ್ಸ್ಟ್ ಬರೋಂಥ ವ್ಲಾಗಲ್ಲಿ ತೋರಿಸ್ತೀನಿ. ಎಷ್ಟೊಂದು ದಿನದ ಕನಸು ಅಂತಲೇ ಹೇಳ್ಬೋದು ನಾನು. ಎಷ್ಟೊಂದು ದಿನ ಇಲ್ಲಾಂದರೆ ನಾನು ಮದುವೆ ಆಗಿ ಬಂದು 2.5 ಆಗ್ತಿದೆ. ಈಗ ಇಷ್ಟು ಸ್ಟಾರ್ಟಿಂಗ್ ನಾನು ಅಂದ್ಕೊಂಡಿದ್ದು ತೊಗೊಬೇಕು ಅಂದ್ಕೊಂಡು ಅವಾಗಿಂದ ತೊಗೊಳಕ್ಕಾಗಿರಲಿಲ್ಲ. ಅದು ಈಗ ನನ್ನ ಆಸೆ ನೆರವೇರಿದೆ. ನಂಗೆ ತುಂಬಾ ಖುಷಿಯಾಯಿತು. ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಅದನ್ನು.
ಹಾಗೆ ಇವತ್ತು ಮೊನ್ನೆ ಹೋದಾಗ ಡಿಮಾರ್ಟಲ್ಲಿ ಸ್ಕ್ರೀನ್ಗಳೆಲ್ಲ ತಂದಿದ್ದು, ಸ್ಕ್ರೀನ್ ಹಾಕೋಣ ಅಂತ ಹೋದೆ. ಅಲ್ಲಿ ನೋಡಿ, ಅದು ಗೋಡೆನೇ ನೀಟಾಗಿಲ್ಲ ಅನಿಸುತ್ತೆ, ಅದು ಮೊಳೆ ಸಮೇತ ಎಲ್ಲ ಬಿಚ್ಕೊಂಬರ್ತು. ಅದು ಹೇಗೆ ಹೊಡೆದಿದ್ರು ಏನೋ ಗೊತ್ತಿಲ್ಲ. ಅದು ಈಗ ಸ್ಕ್ರೀನು ಹಾಕೋಕ್ಕಾಗಲಿಲ್ಲ, ಏನಿಲ್ಲ, ಅಲ್ಲಿ ಮೊದಲಿದ್ದ ಸ್ಕ್ರೀನ್ನ ಚೇಂಜ್ ಮಾಡೋಣ ಅಂತ ಹೋದೆ. ಅದು ರೆಡ್ ಕಲರ್ ಹಾಕಿದ್ದೆ, ಹಾಟ್ ಹಾಟ್ ಇದೆಯಲ್ಲ ಅದು, ಈಗ ಏನೋ ಒಂಥರ ಅದು ಕಿತ್ತೋಗಿರೋದಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿಲ್ಲ. ಫಸ್ಟ್ ಅದನ್ನು ರೆಡಿ ಮಾಡಿ ಹಾಕಬೇಕು ಸ್ಕ್ರೀನ್ ಹಾಕಿದ್ರೆ ಅಲ್ಲಿಗೆ, ಏಕೆಂದರೆ ಹೊರ್ಗಡೆಯಿಂದ ಡೈರೆಕ್ಟು ನಮ್ಮದು ಅಡುಗೆ ಮನೆ ಕಾಣುತ್ತೆ. ಯಾರಾದ್ರೂ ಡೈರೆಕ್ಟು ಈಗ ನಾವು ಡೋರ್ ಓಪನ್ ಮಾಡಿದ್ರೆ ಡೈರೆಕ್ಟು ನಮ್ಮ ಮನೆಯೇ ಅಂದರೆ ಅಡುಗೆ ಮನೆ ಕಾಣುತ್ತೆ. ಅದರಿಂದ ಅಲ್ಲಿಗೆ ಸ್ಕ್ರೀನ್ ಹಾಕಿರಬೇಕು. ಫಸ್ಟ್ ಹಾರ್ಟ್ ಶೇಪ್ ಇದೆಯಲ್ಲ ಅದನ್ನು ಹಾಕಿದೆ, ಪಿಂಕ್ ಕಲರು. ಅದು ಟ್ರಾನ್ಸ್ಪರೆಂಟ್ ಅಲ್ವಾ, ಈಗ ಪಾಪು ಬರ್ತಡೇ ಬರ್ತದೆ, ಈಗ ಎಲ್ಲರೂ ಬರ್ತಾರೆ, ಅದೇನು ಅಡುಗೆ ಮನೆಯೆಲ್ಲ ಕಾಣೋದು ಅಂದ್ಕೊಂಡು ಒಂದು ಸ್ಕ್ರೀನ್ ಹಾಕೋಣ ಅಂತ ಅಂದ್ಕೊಂಡು ಸ್ಕ್ರೀನ್ ತೊಗೊಬಂದಿರೋದು. ನೋಡಿದ್ರೆ ಈ ಗತಿ ಆಯಿತು, ಏನು ಮಾಡೋಕ್ಕಾಗುತ್ತೆ, ಈಗ ಅದನ್ನು ರೆಡಿ ಮಾಡಬೇಕು. ನೋಡಿದ್ರಲ್ಲ, ನಾನು ಇಷ್ಟೇ ಈಗ ನನ್ನ ಮೇಕಪ್ ಆಗೋದು. ಮೇಕಪ್ ಅಂತಂದರೆ ನಾನೇನು ಹಾಕಲ್ಲ, ಲಿಪ್ಸ್ಟಿಕ್ ಅಂದು ಹಾಕ್ತೀನಿ, ಅದು ಬಿಟ್ಟರೆ ಐಲೈನರ್ ಮತ್ತು ಕುಂಕುಮ ಇಷ್ಟು ಹಾಕ್ತೀನಿ ಅಷ್ಟೇ, ನಾನು ರೆಡಿ ಆಗಲ್ಲ. ಅಕಸ್ಮಾತ್ ಏನಾರು ಹೊರ್ಗಡೆ ಹೋಗ್ತಾಯಿದ್ದೀವಿ ಅಂತ ಅಂದರೆ ಲ್ಯಾಕ್ಮಿ ಫೌಂಡೇಶನ್ ಒಂದು ಹಾಕ್ತೀನಿ, ಅದು ಬಿಟ್ಟರೆ ಇನ್ನೇನೋ ನಾನು ಯಾವುದೇ ರೀತಿ ಪ್ರಾಡಕ್ಟ್ ಆಗಲಿ ಏನೂ ಯೂಸ್ ಮಾಡಲ್ಲ. ಏನಾದರೂ ಫಂಕ್ಷನ್ಸ್ ಅಂತ ಅಂದರೆ ಕಣ್ಗೊಂದು ಕಾಜಲ್ ಹಾಕ್ತೀನಿ ಅಷ್ಟೇ, ಅದು ಬಿಟ್ಟರೆ ನೀನು ಯೂಸ್ ಮಾಡಲ್ಲ. ನನಗೆ ಈ ಥರ ಏನು ಹಾಕ್ಬಾರ್ದು, ಹಾಕ್ಬಿಟ್ರೆ ನನಗೆ ಒಂಥರ ಕಿರಿಕಿರಿ ಅನಿಸುತ್ತೆ, ಒಂಥರ ಸುಸ್ತಾದಂಗೆ ಆಗುತ್ತೆ, ಎಲ್ಲರಿಗೂ ಒಂದೊಂದು ಥರ ಇರುತ್ತೆ ಅಲ್ವಾ. ನನಗೆ ಒಂಥರ ಕಿರಿಕಿರಿ ಅಂತ ಅನಿಸುತ್ತೆ, ನನಗೆ ಇಷ್ಟ ಆಗಲ್ಲ ನನಗೆ ಜಾಸ್ತಿ ರೆಡಿ ಆಗೋದು ಅದೆಲ್ಲ. ಅಕಸ್ಮಾತ್ ನಾನು ಜಾಸ್ತಿ ಏನಾದರೂ ರೆಡಿ ಆಗಿಬಿಟ್ರೆ ಲ್ಯಾಕ್ಮಿ ಇದಂತೆ ಕ್ರೀಮ್ ಅಂತೆ ಅದಂತೆ ಇದಂತೆ ಏನೇನೋ ಹಾಕ್ಕೊಂಡು ರೆಡಿ ಆಗಿಬಿಟ್ರೆ ಒಂಥರ ಫುಲ್ ಸ್ವೆಟ್ ಆಗ್ತೀನಿ, ಆಮೇಲೆ ತುಂಬ ಸುಸ್ತಾಗ್ಬಿಡುತ್ತೆ ನನಗೆ. ಅದರಿಂದ ನಾನೇನು ಯೂಸ್ ಮಾಡೋಕ್ಕೆ ಹೋಗಲ್ಲ ನಾನು ಅದನ್ನೆಲ್ಲ. ಅನಿವಾರ್ಯ ಅಂತ ಅನಿವಾರ್ಯ ಅಂದರೆ ಯಾವುದಾದ್ರೂ ಫಂಕ್ಷನ್ ಹಾಕ್ಲೇಬೇಕು ಅಂದ ಟೈಮಲ್ಲಿ ಹಾಕ್ತೀನಿ. ಆ ಫಂಕ್ಷನಲ್ಲಿ ನಾನು ಜಾಸ್ತಿ ಓಡಾಡೋದೇ ಇಲ್ಲ, ಯಾಕಂದರೆ ಸೈಲೆಂಟಾಗಿ ಹೋಗೊಂದು ಕಡೆ ಕೂತ್ಕೊಬಿಟ್ಟಿರ್ತೀನಿ. ನನಗೆ ಸ್ಯಾರಿ ಹಾಕಿದ್ರೆ ಇದೆಲ್ಲ ಹಾಕಿದ್ರೆ ಒಂಥರ ಒಂದು ಅರ್ಧ ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸುಸ್ತಾಗೋಕ್ಕೆ, ಅದೇನೋ ಗೊತ್ತಿಲ್ಲ. ಆದರೆ ನನಗೆ ಸಾರಿ ಅಂದರೆ ತುಂಬ ಇಷ್ಟ ಹಾಕೋಕ್ಕೆ, ಏನು ಮಾಡೋದು, ನನಗೆ ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ನಾನು ಈ ಸೆಲ್ಫಿ ಸ್ಟಿಕ್ ಬುಕ್ ಮಾಡಿದೆ. ಈ ಸೆಲ್ಫಿ ಸ್ಟಿಕ್ ಅಂತೂ ನನಗೆ ತುಂಬಾ ಯೂಸ್ ಆಗ್ತಿದೆ, ಯಾಕಂದರೆ ಫಸ್ಟ್ ವೀಡಿಯೋ ಮಾಡೋಕ್ಕೆ ಹಿಂಗೆ ಕ್ಯಾಮ್ರಾನ ಹಿಂಗೆ ಇಟ್ಕೊಂಡೆ, ಅಂದರೆ ಮೊಬೈಲ್ನ ಹಿಂಗೆ ಇಟ್ಕೊಂಡಿರ್ಬೇಕಿತ್ತು. ಬಟ್ ಈಗ ಹಂಗೆ ಇಟ್ಕೊಳ್ಳೋಂಗಿಲ್ಲ, ಈಗ ಹಿಂಗೆ ಸ್ಟಿಕ್ ಹಂಗೆ ಇರುತ್ತಲ್ವ, ಅದನ್ನ ಹಿಂಗೆ ಇಟ್ಕೊಂಡು ಈಗ ಕೂಡ ನಾನು ಅದರಲ್ಲೇ ಮಾಡ್ತಿರೋದು ವೀಡಿಯೋಸ್ನ. ತೋರಿಸ್ತೀನಿ ಬನ್ನಿ ನೋಡಿ, ಇದರಲ್ಲೇ ನಾನು ಮಾಡ್ತಾ ಇರೋದು ಈಗ ವೀಡಿಯೋಸು. ನಂಗೆ ತುಂಬಾ ಹೆಲ್ಪ್ ಆಗ್ತಿದೆ ಸೆಲ್ಫಿ ಸ್ಟಿಕ್ಕಿಂದ. ಹೆಂಗೆ ಬೇಕಾದರೂ ರೊಟೇಟ್ ಮಾಡ್ಕೋಬೋದು, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ನಾನು ಬುಕ್ ಮಾಡಬೇಕಾದ್ರೆ ಅದು ಬ್ಲ್ಯಾಕ್ ಇತ್ತು, ನನಗೆ ಇದು ಬಂದಿರೋದು ಪಿಂಕ್ ಕಲರು. ಪಿಂಕ್ ಕಲರ್ ಆದರೂ ನನಗೆ ಇಷ್ಟ ಆಯಿತು, ಹುಡುಗಿರಿಗೆ ಅದೆಲ್ಲ ಇಷ್ಟ. ಆದರೆ ನನಗೆ ಪಿಂಕ್ಗಿಂತ ನನಗೆ ಸ್ಕೈ ಬ್ಲೂ ಅಂದರೆ ತುಂಬ ಇಷ್ಟ ಕಲರಲ್ಲಿ. ನಿಮಗೆ ಯಾವ ಕಲರ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ನ ತಿಳಿಸಿ. ನಮ್ಮನೆಗೆ ಬಂದ ಹೊಸ ಅತಿಥಿ ಇವರು ಒಬ್ಬರು, ಯಾಕೆ ಇದೀವಿ, ಏನಕ್ಕೆ ತಗೊಂಡಿದ್ದೀವಿ ಈಗ ಅಂತಂದರೆ, ಟಿ ವಿಯಲ್ಲಿ ಫಿಕ್ಸ್ ಮಾಡಿದ್ದೀವಿ ಬಟ್ ಏನಕ್ಕೆ ಟಿ ವಿ
ನಾನು ತೊಗೊಂಡಿದ್ದೀವಿ ಅಂತ ಅಂದರೆ, ಈಗ ಪಾಪುದು ಬರ್ತಡೇ ಬರ್ತಿದ್ದಲ್ವ, ಕೇಕ್ ಕಟ್ ಮಾಡಿಸ್ಲಿಕ್ಕೆ ಯಾವುದೇ ಸ್ಟ್ಯಾಂಡು ಇಲ್ಲ, ಅದರಿಂದ ಈಗ ಟಿಪಾಯಿ ಏನಾದರೂ ತೊಗೊಳ್ಳೋಣ ಅಂತಂದರೆ, ಈಗ ಟಿಪಾಯಿ ತೊಗೊತೀವಿ ಅದು ಆ ಟೈಮ್ ಯೂಸ್ ಆಗುತ್ತೆ, ಮಿಕ್ಕಿ ಟೈಮೆಲ್ಲ ಒಂದು ಸೈಡಲ್ಲಿ ಇಡಬೇಕಾಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ತೊಗೊಂಡ್ರು. ಅದರಿಂದ ಇದನ್ನು ತೊಗೊಂಡ್ರೆ ಈಗ ಕೇಕ್ ಕಟ್ ಮಾಡೋಕ್ಕೆ ಯೂಸ್ ಕೂಡ ಮಾಡ್ಕೋಬೋದು, ಹಾಗೆ ಸ್ಟೋರೇಜ್ ಕೂಡ ಇದೆ, ಇಲ್ಲೆಲ್ಲ ಸ್ಟೋರೇಜ್ ಇದೆ, ಸ್ಟೋರೇಜ್ ಕೂಡ ಮಾಡ್ಕೋಬೋದು ನೋಡಿ. ಈಗ ಇದೆಲ್ಲ ಇಡಲಿಕ್ಕೆ ನಾನು ಫಸ್ಟು ಸ್ಪೇಸ್ ಇರಲಿಲ್ಲ ನನಗೆ, ಅದರಿಂದ ನಾನು ಅಲ್ಲಿ ಇಲ್ಲಿ ಎಲ್ಲಿ ಜಾಗ ಇತ್ತು ಅಲ್ಲಲ್ಲಿ ಇಟ್ಕೊಳ್ಳುವೆ, ಅಲ್ಲೆಲ್ಲ ಇಟ್ಕೊಳ್ಳುವೆ ಅದ್ರ ಮೇಲೆ ಬಾಕ್ಸ್ಗಳ ಮೇಲೆ. ಅದು ವೆಯ್ಟ್ ಲೋಡ್ ಜಾಸ್ತಿ ಆಗಿ ಆಗಿ ಅದು ಕಟ್ಟಾಗೋ ಚಾನ್ಸಸ್ ಬರ್ತಿದೆ, ಅದಕ್ಕೆ ಈಗ ಇದರಲ್ಲೆಲ್ಲ ಇಟ್ಕೊತಾ ಇದ್ದೀನಿ. ಈಗ ಇದು ಯೂಸ್ ಆಗ್ತಿದೆ ಅಂತಲೇ ಹೇಳ್ಬೋದು ನನಗೆ, ಆರಾಮಾಗಿ ಸ್ಪೇಸ್ ಇದೆ, ಇಲ್ಲಿ ಕೇಕ್ ಇಡ್ಬೋದು, ಆ ಕಡೆ ಈ ಕಡೆಯೂ ಇನ್ನೂ ಸ್ಪೇಸ್ ಇದೆ, ಏನಾದರೂ ಇಟ್ಕೊಬೋದು, ಚೆನ್ನಾಗಿದೆ. ಒಟ್ಟಿನಲ್ಲಿ ಬರ್ತ್ಡೇಗೂ ಯೂಸ್ ಆಗಬೇಕು, ಆಮೇಲೆ ನಮಗೆ ಮನೆಗೂ ಯೂಸ್ ಆಗಬೇಕು ಅಂತಲೇ ತೊಗೊಂಡಿದ್ದು. ಅಕಸ್ಮಾತ್ ನಾವು ಟಿಪಾಯಿ ಏನಾದರೂ ತೊಗೊಂಡ್ಬಿಟ್ಟಿದ್ರೆ ಅದು ಅಷ್ಟು ಯೂಸ್ ಬರ್ತಿರಲಿಲ್ಲ, ಏನಿದ್ರು ಅದ್ರ ಮೇಲೆ ಯೂಸ್ ಬರ್ತಿರ್ಲಿಲ್ಲ ಅಂತಂದರೆ ಅದು ಹಿಂಗೆ ಒಂದು ಸೈಡಲ್ಲಿ ಇಡಬೇಕಿತ್ತು, ಸ್ಟೋರೇಜ್ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಕೆಳಗಡೆ ಮೇಲುಗಡೆ, ಪಾಪು ಎಲ್ಲ ಬಂದು ಎಳ್ದು ಎಳ್ದು ಎಲ್ಲ ತೆಗ್ದು ಹಾಕ್ಬಿಡುವ. ಇದಾದರೆ ಒಂದು ಸ್ವಲ್ಪ ಡೋರ್ ಇರೋದ್ರಿಂದ ಅವ್ರಿಗೆ ತೆಗಿಯಕ್ಕೆ ಗೊತ್ತಾಗಲ್ಲ, ಅದರಿಂದ ಒಂದು ಸ್ವಲ್ಪ ಡೋರ್ ಇರೋಂಥದ್ದೇ ನಾವು ನೋಡ್ಕೊಂಡು ತೊಗೊಬಂದಿದ್ದು. ಅಂತೂ ಇದು ಖಾಲಿದೆ, ಇದರಲ್ಲಿ ಏನೂ ಇಟ್ಟಿಲ್ಲ ನಾನು, ಇದರಲ್ಲಿ ಮಾತ್ರ ಎಲ್ಲ ತುಂಬಿದ್ದೀನಿ. ಇದರಲ್ಲಿ ಏನಕ್ಕೆ ಖಾಲಿದೆ ಅಂತಂದರೆ ಅವನೆಲ್ಲ ಬಂದು ಎಲ್ಲ ಎಳ್ದು ಎಳ್ದು ಕೆಳಗೆ ಬಿಸಾಕ್ತಾನೆ. ಅದರಿಂದ ಈಗ ಮನೆ ನೋಡ್ತಿರ್ಬೋದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ, ಮನೆ ಒರೆಸಿ ಕಸ ಗುಡಿಸಿ ಎಲ್ಲ ಮಾಡಿದ್ದೀನಿ. ಅವ್ನು ಮಲಗಿದಾನೆ ಅದಕ್ಕೆ ಎಲ್ಲ ನೀಟಾಗಿದೆ, ಅವ್ನು ಎದ್ಮೇಲೆ ಮನೆ ಹಿಂಗಿರಲ್ಲ, ಫುಲ್ ಡೆಡ್ ಆಪೋಸಿಟ್ ಆಗಿ ಚೇಂಜ್ ಆಗಿರುತ್ತೆ. ಬಾ ಬೇಗ, ಬರಲ್ವಾ ಬರಲ್ವಾ, ಬರಬೇಕು ಬಾ, ಮೊಮ್ಮು ತಿನ್ಸ್ತೀನಿ ಬಾ, ಮೊಮ್ಮು 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 ತಿನ್ಸ್ಕೊಡ್ತೀನಿ ನಾನು ನಿಂಗೆ, ಮೊಮ್ಮು ಮೊಮ್ಮು ತಿನ್ಕೊಳ್ಳುವೆ ಬಾ. ಬೇಡ ನಿಂಗೆ ಮೊಮ್ಮು, ಮೊಮ್ಮು ಬೇಡ ನಿಂಗೆ. ಎಲ್ಲಿದ್ದಾನೆ ನನ್ ಮಗ, ಎಲ್ಲಿದ್ದಾನೆ ಕಾಣಿಸ್ತಿಲ್ವಲ್ಲ ಎಲ್ಲಿ, ಅಮ್ಮ ಅಮ್ಮ ಇಲ್ಲಿದ್ದಾನೆ ಇಲ್ಲಿದ್ದಾನೆ ಇಲ್ಲಿದ್ದಾನೆ, ಇಬ್ಬು ಬಾ ಬಾ ಬಾಪು, ಅಪ್ಪು 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 ಎಲ್ಲೋದ್ರು ಕಾಣ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ.